ಇನ್ನು 5 ವರ್ಷದ ಬೆಕ್ಕನ್ನ ಬರ್ಬರವಾಗಿ ಕೊಂದ ಪಾಪಿಗಳು. ಈ ಘಟನೆ ಹೊಸಪೇಟೆಯಲ್ಲಿ ನಡೆದಿದೆ. ಸೀನು A1 ಆರೋಪಿ, ಪ್ರದೀಪ್ A2 ಆರೋಪಿ ಇವರಿಂದ ಬೆಕ್ಕನ್ನ ಬರ್ಬರವಾಗಿ ಕೊಲ್ಲಲಾಗಿದೆ. ಎಸ್, 5 ವರ್ಷದ ಬೆಕ್ಕನ್ನ ಕೆಲ ಪಾಪಿಗಳು ಬರ್ಬರವಾಗಿ ಕೊಂದು ಹಾಕಿರುವಂತಹದ್ದು. ಮೋಟಾರ್ ಸೈಕಲ್ನಲ್ಲಿ ಬಂದು ಆ ಬೆಕ್ಕು ಏನು ಅದನ್ನು ನೆಟ್ಟ ಅಥವಾ ಒಂದು ಗೋಣಿಚೀಲದ ಒಳಗೆ ಅದನ್ನು ಇರಿಸಲಾಗಿತ್ತು. ಅದನ್ನು ತೆಗೆದು ಬಡಿದು ಬಡಿದು ಕೊಂದು ಹಾಕಿದ್ದಾರೆ. ಕೊಂದು ಹಾಕಿರುವಂತಹ ಈ ಪಾಪಿಗಳು ಹೊಸಪೇಟೆ ಪೊಲೀಸರು ಈಗ ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಸೊ ಈ ಸ್ಥಳದಲ್ಲಿ ಬೆಕ್ಕನ್ನು ಇರಿಸಲಾಗಿತ್ತು. ಅದು ಆ ಮನೆಯ ವ್ಯಕ್ತಿಯ CCTV ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಆ ಪಾಪಿಗಳು ಬರ್ತಾರೆ, ನೀವು ನೋಡಿ, ನೆಟ್ಟಲ್ಲಿ ಆ ಬೆಕ್ಕನ್ನು ಹಿಡಿಯುವಂತಹ ಪ್ರಯತ್ನ ಮಾಡ್ತಾರೆ. ನಿರುಪದ್ರವಿ ಬೆಕ್ಕನ್ನು ಯಾವ ಉದ್ದೇಶಕ್ಕಾಗಿ ಈ ರೀತಿ ಒಂಥರ ಪೈಶಾಚಿಕವಾಗಿ ಕೊಂದರು ಎನ್ನುವಂತಹದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿಲ್ಲ. ಆದರೆ ಪೊಲೀಸರು ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಪಾಪಿಗಳು ಮೋಟಾರ್ ಸೈಕಲ್ನಲ್ಲಿ ಬರ್ತಾರೆ, ಮನೆ ಎದುರಿದ್ದಂತಹ ಬೆಕ್ಕನ್ನು ಯಾವುದೋ ಒಂದು ಬಲೆಯಲ್ಲಿ ಅದನ್ನು ಬೀಳಿಸ್ಕೋತಾರೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಆ ಬಲೆಯಲ್ಲಿ ಆ ಬೆಕ್ಕನ್ನು ಬೀಳಿಸ್ಕೋತಾರೆ. ಅದನ್ನು ಹಿಡಿದು ನೆಲಕ್ಕೆ ಬಡಿಯುವಂತಹ ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಾರೆ ಈ ನರರೂಪ ರಕ್ಕಸರು. ನಿರುಪದ್ರವಿ ಬೆಕ್ಕನ್ನು ಈ ರೀತಿ ಬರ್ಬರವಾಗಿ ಕೊಂದು ಹಾಕಿದ್ದಾರೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಇದೊಂಥರ ಪೈಶಾಚಿಕ ಕೃತ್ಯ ಅಂತ ಹೇಳ್ಬೋದು. ಪಾಪ ನಿರುಪದ್ರವಿ ಬೆಕ್ಕದು ಅದನ್ನು ಬಲೆಯಲ್ಲಿ ಬೀಳಿಸ್ಕೋತಾರೆ, ಅದನ್ನ ಕೊಂದು ಹಾಕ್ತಾರೆ ಅನ್ನೋದಾದ್ರೆ ಇದರಿಂದ ಏನು ಉದ್ದೇಶ ಇತ್ತು ಅಂತ ಆ ಪಾಪಿಗಳಿಗೆ? ಎಸ್ ಸಾಹಿಲ್, ನಿಜಕ್ಕೂ ಕೂಡ ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣ, ಅದರಲ್ಲೂ ಕೂಡ ಹೊಸಪೇಟೆ ಪಟ್ಟಣದ ಎಂಪಿ ಪ್ರಕಾಶ್ ನಗರದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಮನೆಯೊಂದರಲ್ಲಿ ಸಾಕಿದ್ದಂತ ಬೆಕ್ಕಿದು ಈ ಒಂದು ಬೆಕ್ಕನ್ನ ಏನು ಒಂದಿಷ್ಟು ಈ ಪ್ರಾಣಿಗಳನ್ನ ಹಿಡಿಯೋರು ಸಹಜವಾಗಿ ಗೊತ್ತಿರುತ್ತೆ ತಮಗೆ, ಸಣ್ಣ ಪುಟ್ಟ ಮೊಲನು ಅಥವಾ ಸಣ್ಣ ಪುಟ್ಟ ಉಡ ಅಂತ ಹೇಳ್ತೀವಿ ಗ್ರಾಮೀಣ ಭಾಗದ ಕಡೆ, ಆ ಉಡ ಹಿಡಿಯೋದು ಮೊಲ ಹಿಡಿಯೋದು ಈ ರೀತಿ ಆದಂತಹ ಒಂದು ತಂಡ ಇದೆ ಹೊಸಪೇಟೆಯಲ್ಲಿ. ಆ ಒಂದು ತಂಡ ಏನು ದಿನಾಂಕ 14 ಅಂದ್ರೆ April 14 ಬೆಳಗ್ಗೆ ಎಂಪಿ ಪ್ರಕಾಶ್ ನಗರದ MM ಹುಸೇನ್ ಅಂತಕ್ಕಂತ ಎಂಬುವರ ಮನೆಯಲ್ಲಿ ಏನು ಸಾಕಿದ್ದಂತಹ ಬೆಕ್ಕು, ಅದರಲ್ಲೂ ಕೂಡ ಸುಮಾರು 5 ವರ್ಷದ ಬೆಕ್ಕನ್ನ ಇವರು ಸೆರೆ ಹಿಡಿದಿದ್ದಾರೆ. ಆ ಸೆರೆ ಹಿಡಿದ್ಬಿಟ್ಟು ಬೆಕ್ಕನ್ನ ನೆಲಕ್ಕೆ ಹೊಡೆದು ಕೊಂದು ಹಾಕಿದ್ದಾರೆ. ಸೊ ನಿಜವಾಗ್ಲೂ ಕೂಡ ಇದೊಂದು ಘಟನೆ ಪೈಶಾಚಿಕ ಕೃತ್ಯ ಅಂತಾನೆ ಹೇಳ್ಬೋದು. ತಾವು ಹೇಳಿದಾಗ ಅವಾಗ್ಲೇ ಹೇಳಿದ್ರಿ ಇದೊಂದು ಪೈಶಾಚಿಕ ಕೃತ್ಯ ಅಂತೇಳಿ. ನಿಜಕ್ಕೂ ಕೂಡ ಈ ಭೂಮಿ ಮೇಲೆ ಎಲ್ಲಾ ಪ್ರಾಣಿಗಳಿಗೂ ಬದುಕುವಂತಹ ಹಕ್ಕಿದೆ, ಆ ಹಕ್ಕನ್ನ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ಆ ಬೆಕ್ಕನ್ನ ಸಾಕಿದಂತಹ ಬೆಕ್ಕನ್ನ ಇಂತ ಒಂದು ಏನು 3 ಜನ ವ್ಯಕ್ತಿಗಳು ಅದರಲ್ಲಿ ಇಬ್ಬರು ಅನ್ನುವಂಥದ್ದು ಕೂಡ ಈಗ ಅವರಿಬ್ಬರ ಮೇಲೆ ಕೂಡ FIR ಆಗಿರ್ತಕ್ಕಂಥದ್ದು. A1 ಆರೋಪಿ ಸೀನು ಮತ್ತು A2 ಆರೋಪಿ ಪ್ರದೀಪ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳ ಮೇಲೆ ಹೊಸಪೇಟೆಯ ರೂರಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ವಿಲಕ್ಷಣ ಪ್ರಕರಣ ಕೂಡ ಹೌದು. ಯಾಕಂತ ಹೇಳಿದ್ರೆ ಈ ಭೂಮಿ ಮೇಲೆ ಎಲ್ಲಾ ಜೀವರಾಶಿಗಳಿಗೂ ಬದುಕುವಂತಹ ಹಕ್ಕಿದೆ, ಆ ಹಕ್ಕನ್ನ ಮೊಟಕುಗೊಳಿಸುವಂತಹ ಕೆಲಸ ಯಾರು ಮಾಡಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ ಸಾಹಿಲ್. ಮಂಜುನಾಥ್, ಒಂದು ಕಡೆ ಆ ಪಾಪಿಗಳು ಆ ಬೆಕ್ಕನ್ನ ಹಿಡಿತಾರೆ, ಅದನ್ನ ಬಡಿಯುವಂತಹ ಸಂದರ್ಭದಲ್ಲಿ ಸಂಭ್ರಮ ಪಡುವಂತೆ ನಮಗೆ ಭಾಸವಾಗ್ತಾ ಇದೆ ದೃಶ್ಯದಲ್ಲಿ. ಆ ಭಾಗದಲ್ಲಿ ಬೇರೆ ಪ್ರಾಣಿಗಳನ್ನು ಈ ತರ ಹಿಡಿತಾ ಇದ್ರ ಅಥವಾ ಇದು ಒಂದನ್ನೇ ಯಾಕೆ ಗುರಿ ಆಗಿಸ್ಕೊಂಡ್ರು ಅಂತ? ಇದು ತನಿಖೆಯ ನಂತರವಷ್ಟೇ ಬೆಳಕಿಗೆ ಬರಬೇಕಿದೆ ಸಾಹಿಲ್. ಯಾಕಂತ ಹೇಳಿದ್ರೆ ನೋಡ್ಬೋದು ಅದು CCTV ದೃಶ್ಯದಲ್ಲಿ ಕೂಡ ಎಲ್ಲ ಒಂದು ಇಡೀ ಘಟನೆಯ ಒಂದು ದೃಶ್ಯಾವಳಿಗಳು ಕೂಡ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಅಲ್ಲಿ ಇಬ್ರು ವ್ಯಕ್ತಿಗಳು ಬರ್ತಾರೆ, ಸಾಕಿದ್ದಂತ ಬೆಕ್ಕನ್ನ ಆ ಬಲೆಯನ್ನ ಬಿಸ್ಬಿಟ್ಟು ಆ ಬೆಕ್ಕನ್ನ ಹಿಡಿತಾರೆ. ಹಿಡಿದ ನಂತರ ಅದನ್ನ ನೆಲಕ್ಕೆ ಹೊಡೆಯುವಂಥದ್ದು ನಿಜಕ್ಕೂ ಕೂಡ ಇದೊಂಥರ ಪೈಶಾಚಿಕ ಕೃತ್ಯ ಅಂತಾನೆ ಹೇಳ್ಬೋದು. ಇಂಥ ಕೃತ್ಯವನ್ನ ಎಸಗಿದ ಮೇಲೆ ನಿಜಕ್ಕೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಈ ದೃಶ್ಯ, ಎಸ್ಪೆಷಲಿ CCTV ದೃಶ್ಯ ಇಡೀ ನಗರದಾದ್ಯಂತ ವೈರಲ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪ್ರಾಣಿ ಪ್ರಿಯರು ಕೂಡ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಅಂತ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಓಕೆ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಮಂಜುನಾಥ್. ಒಟ್ಟಾರೆಯಾಗಿದ್ದು ಒಂಥರ
ಪೈಶಾಚಿಕ ಕೃತ್ಯ ಅಂತ ಹೇಳಬಹುದು. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಅಲ್ಲಿ ಮೂವರು ನರರೂಪದ ರಾಕ್ಷಸರು ತರ ಅಲ್ಲಿ ಬರ್ತಾರೆ, ಆ ಬೆಕ್ಕಿಗೆ ಬಲೆ ಹಾಕ್ತಾರೆ. ಬಲೆ ಹಾಕಿದ ನಂತರ ಅವರು ಕರ್ಕೊಂಡು ಹೋಗಬಹುದಾಗಿತ್ತು ಅಥವಾ ಅದಕ್ಕೆ ಬೇರೆ ರೀತಿಯ ಆಯ್ಕೆಗಳಿತ್ತು, ಆದರೆ ಅದನ್ನು ಹಿಡಿದು ಬಡಿತಾರೆ ಅವರು. ಅದು ಒಂಥರ ಜೀವಂತವಾಗಿ ಸಾಯುವಂತಹ ದೃಶ್ಯ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದರ್ಥದಲ್ಲಿ ನೀವು ದೃಶ್ಯವನ್ನು ಗಮನಿಸ್ತಾ ಇರ್ಬೋದು. ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ ಬೆಕ್ಕದು, ಆ ಬೆಕ್ಕನ್ನ ಆ ಬಲೆ ಸಮೇತವಾಗಿ ನೆಲಕ್ಕೆ ಬಡಿಯುವಂತಹದ್ದು ಆತ ಮನುಷ್ಯನೋ ಅಥವಾ ರಾಕ್ಷಸನೋ ಎನ್ನುವಂತಹದ್ದು ತಿಳಿತಾ ಇಲ್ಲ. ಮೂರು ಬರ್ತಾರೆ, ಅದು ಕೂಡ ಬಡಿಯುವಂತಹದ್ದನ್ನು ಹಿಂದೆಯೊಬ್ಬ ವಿಕೃತವಾಗಿ ಸಂಭ್ರಮ ಪಡ್ತಾನೆ. ಇದು ಯಾವ ತರಹದ ವಿಕೃತ ಅಥವಾ ಇದು ಯಾವ ತರಹದ ಮನಸ್ಥಿತಿ ಎನ್ನುವಂತಹದ್ದು ಅರ್ಥವಾಗ್ತಾ ಇಲ್ಲ.